ಪ್ರವೀಣ್ ಅವರೇನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ನಾವೀಗಾಗಲೇ ಮಾತಾಡ್ತಾ ಇದೀವಿ ಎಲ್ಲ ವಿಚಾರಗಳಲ್ಲಿ, ಅಲ್ಲೂ ಕೂಡ ಇದೇ ರಾಜಕೀಯಕ್ಕೋಸ್ಕರ ಈ ರೀತಿಯಾಗಿ ಕಿತ್ತಾಟ ನಡೆಯುವಂಥದ್ದು, ಈ ಧರ್ಮಗಳ ಜಗಳಗಳು ತುಂಬ ಜಾಸ್ತಿನಾ ನವೀನ್ ಅವರೇ? ಹೌದು ಸರ್, ಆಗ್ತಾ ಇರುತ್ತೆ ಅದೇ ತರ. ಅಂದ್ರೆ ಒಂದೇ ಮೆಜಾರಿಟಿ ಇರುದಿಲ್ಲಲ್ಲ, ಹಾಗಾಗಿ ಇದ್ರಲ್ಲಿ ಸ್ವಲ್ಪ ಉಂಟು. ಸಿಕ್ಕಾಪಟ್ಟೆ ಜಾಸ್ತಿನಾ ನಮ್ ದೇಶದಲ್ಲೇ ಜಾಸ್ತಿ ಅನ್ಕೊಂಡ್ಬಿಟ್ಟಿದ್ದೀನಿ ನಾವು. ಇಲ್ಲ ಸರ್, ಇಲ್ಲೂ ಆಗ್ತಾ ಇರುತ್ತೆ. ಹೌದಾ? ಇಲ್ಲೂ ಇದೆ. ಒಂಚೂರು ಸಮಾಧಾನ ಮಾಡ್ಕೊಳ್ಬೋದು ಇಲ್ಲಿ, ನಾವು ಒಂಚೂರು ಸಮಾಧಾನ ಮಾಡ್ಕೊಳಕ್ ಒಂಚೂರು ಚೆನ್ನಾಗಾಯ್ತು ಅಂತ. ಹೌದೌದು ಸರ್. ಏನು ಸರ್ ಅಲ್ಲಿ ಮಿಸೈಲ್ ಗಿಸಲ್ ಎಲ್ಲ ಹೊಡ್ಕೊಂಡು ಅಡ್ಡಾಡ್ತಾರಲ್ರಿ ಧರ್ಮಕ್ಕೋಸ್ಕರ? ನಮ್ಮಲ್ಲಿ ಬರೀ ಕಲ್ಲು ಹಿಡ್ಕೊಂಡು ಅಡ್ಡಾಡ್ತಾರೆ, ಅದೇ ಧರ್ಮಕ್ಕೋಸ್ಕರ ದೊಡ್ಡ 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 ಕಲ್ಲು ಹಿಡ್ಕೊಂಡು ಮನೆ ಮನೆ ಹೊಡ್ಕೊಂಡು ಅಡ್ಡಾಡ್ತಾರೆ. ಅಲ್ಲಿ ನೋಡಿದ್ರೆ ಮಿಸೈಲ್ ಹಾಕೊಂಡು ಇಡೀ ಬಿಲ್ಡಿಂಗ್ ಉಡಾಯಿಸ್ಬಿಡ್ತಾರೆ. ನಾವು ಊರಲ್ಲಿ ದೀಪಾವಳಿಗೆ ಹೇಗೆ ಇದು ಮಾಡ್ತೇವೆ, ಪಟಾಕಿ ಹೊಡಿತೇವೆ, ಹಂಗೆ ಹೊಡಿತಾರ? ಅಯ್ಯೋ, ಸೇಮ್ ಸೇಮ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಆಗ್ತದೆ ಸರ್. ನಾವೇ ಸುರಕ್ಷಿತವಾಗಿದ್ದೀವಿ ಭಾರತ ದೇಶದಲ್ಲಿ. ಆದ್ರೆ ಆದ್ರೂ ಇಲ್ಲಿ ಮಿಡಲ್ ಎಲ್ಲ ಸೇಫ್ ಸರ್, ಹಾಗೆ ಇದು ಆಗ್ಲಿಕ್ಕೆ ಸಂಪಾರ್ಟ್ಗಳು ತುಂಬಾ ಸೇಫ್. ಹೌದೌದು ಹೌದು, ಸೇಫ್ ಆಗಿದೆ, ಪ್ಲೇಸ್ ಎಲ್ಲ ಸೇಫ್ ಆಗಿದೆ. ಓಕೆ ಓಕೆ, ನೀವೇನಾದ್ರೂ ಹೇಳಕ್ ಬಯಸ್ತೀರಾ ಇಲ್ಲಿರುವಂತ ಸರ್ಕಾರಕ್ಕೆ, ಭಾರತ ದೇಶದಲ್ಲಿರುವಂತ ನಮಗೆಲ್ಲ? ಇಲ್ಲ ಸರ್, ಹಾಗೆ ಏನಿಲ್ಲ, ನಾವೆಲ್ಲ ಸೇಫ್ ಆಗಿದ್ದೇವೆ. ಹಾಗೆ ಏನು ಈಗಿನ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಎದುರುಕೊಳ್ಳುವಂತದ್ದು ಏನಿಲ್ಲ ನಮ್ಗೆ, ಗೊತ್ತಿಲ್ಲ ಮುಂದೆ ಏನು. ಹೇಳಿ ಒಂಚೂರು ಇಲ್ಲಿರುವಂತ ನಮ್ಮ ದೇಶದಲ್ಲಿ ಇರುವಂತವ್ರು ಕಿತ್ತಾಡಕ್ ಹೋಗ್ಬೇಡ್ರಪ್ಪ, ಕಿತ್ತಾಡಿದ್ರೆ ಇಲ್ಲಿ ನೋಡಿ ಹೆಂಗೆ ಮಿಸೈಲ್ಗಳು ಬೀಳುತ್ತೆ, ಚಂದಗಿರಿ ಅಂತ ಹೇಳಿ ಒಂಚೂರು ಕೇಳಿಸ್ಕೊಳ್ಳಿ ನಮ್ಮಲ್ಲಿರುವಂತ ಜನ ಎಲ್ಲ ಅಲ್ವಾ. ಬರೀ ಕಲ್ಲು ನೋಡಿದ್ರೆ ಉಳಿದಿದ್ದೀರಾ ನೋಡೋದು ಬೇಡ, ಅಷ್ಟಕ್ಕೆ ಸೀಮಿತ ಆಗಲಿ ಅಂತ ಹೇಳ್ಬಿಡಿ ಒಂದ್ಸಲ. ಓಕೆ, ಹಾಗೆ ಇರಿ ಸರ್, ಬರ್ತೀನಿ. ಎಸ್ ಗಿರೀಶ್ ಸರ್, ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಾ? ನಾನು ಅದೇ ಹೇಳಿದ್ದು, ಈಗ ಆದಷ್ಟು ಇಸ್ರೇಲ್ ಅವರು ಮಟ್ಟ ಹಾಕ್ಬಿಡ್ಬೇಕು, ಗಾಜಾನ ಕಂಪ್ಲೀಟ್ ವಶಪಡಿಸ್ಕೊಂಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಈ ಪೋಲರೈಸೇಷನ್, ವೆಸ್ಟರ್ನ್ ಕಂಟ್ರೀಸು ಇಸ್ಲಾಮಿಕ್ ಕಂಟ್ರೀಸು ಇವೆಲ್ಲ ಆಗತ್ತೆ, ತಪ್ಪಿ ವಿ ವಿಲ್ ಫರ್ಗೆಟ್ ದಟ್. ಈಗ ರಷ್ಯಾ ಯುಕ್ರೇನ್ ವಾರ್ ಥರ ಇದೇನಾರು ಎಳ್ಕೊಂಡೋಯ್ತು ಅಂದರೆ ಭಾಳನೇ ಸಮಸ್ಯೆ ಉಂಟಾಗತ್ತೆ. ಕ್ಲೋಸ್ ಮಾಡ್ತಾರೆ ಅನ್ಸುತ್ತಾ ಬೇಗ? ಐ ಥಿಂಕ್ ಸೊ, ಮಾಡ್ತಾರೆ, ಮಾಡಲೇಬೇಕು, ದೇರ್ ಇಸ್ ನೋ ಅದರ್ ವೇ, ಮಾಡಲೇಬೇಕು. ಬಿಕಾಸ್ ಇಸ್ರೇಲ್ ಏನು ಅಂಥ ದೊಡ್ಡ ರಷ್ಯಾ ಥರ ದೊಡ್ಡ ರಾಷ್ಟ್ರನೂ ಅಲ್ಲ, ಅದು ನಡ್ಕೊಂಡು ವರ್ಷಾನುಗಟ್ಟಲೆ ನಡ್ಕೊಂಡು ಹೋಗಕ್ಕೂ. ಸೊ ದೇ ವಿಲ್ ಡೂ ಇಟ್, ದೇ ಹ್ಯಾವ್ ಟು ಡೂ ಇಟ್. ಓಕೆ, ನೀವೇನು ಹೇಳ್ತೀರಾ ಮುರಳಿ ಸರ್? ಆ್ಯಕ್ಚುಲಿ ನೀವು ಹಿಸ್ಟ್ರಿ ನೋಡಿದಾಗ ಇಸ್ರೇಲ್ ಏನೇನು ಯುದ್ಧಗಳು ಆಡಿದೆ 1947, ಪರ್ಟಿಕ್ಯುಲರ್ಲಿ 1967 ಆದಮೇಲೆ ಯಾವ ಯುದ್ಧನೂ 10 ದಿವಸಕ್ಕಿಂತ ಜಾಸ್ತಿ ಆಡಿಲ್ಲ ಅವರು. 10 ದಿವಸ ಮುಗಿಸಿ ಯಾರು ಕೆಲಸನ? 16,000 ಜನ ಇದ್ದಾರೆ ಈ ಹಮಾಸಲ್ಲಿ, ಇದು ಭಯೋತ್ಪಾದಕರು. 1.5 ಲಕ್ಷ ಸೈನಿಕರು ಇಸ್ರೇಲ್ ಹತ್ರ ಇದ್ದಾರೆ, ಅದಕ್ಕೆ ಪ್ಲಸ್ 4.5 ಲಕ್ಷ ರಿಸರ್ವ್. 3 ಲಕ್ಷ ರಿಸರ್ವ್ ಇವತ್ತು ಕರೆದಿದ್ದಾರೆ. 10 ದಿವಸ ಜಾಸ್ತಿ ಅನ್ಸತ್ತೆ ನಂಗೆ. ಹಮಾಸನ್ನು ಹೊಡೆದು ನಿರ್ನಾಮ ಮಾಡಿದ್ರೆ ಅವ್ರಿಗೂ ಉಳಿಗಾಲ, ನಮಗೂ ಉಳಿಗಾಲ. ದೊಡ್ಡ ರಾಷ್ಟ್ರ ಬಿಡಿ ರಾಷ್ಟ್ರ, ಏನೊಂದು ಆಕ್ಚುಲಿ ನೀವು ಹೇಳಿದ್ರೆ ನೀವು ಬಹಳ ಸೀರಿಯಸ್ ಆಗಿ ಈ ವಿಷಯ ನಾವು ಪರಿಗಣನೆ ಮಾಡಲೇಬೇಕು. ಇದು ಇಟ್ ವಿಲ್ ಬಿಕಮ್ ಅನ್ ಎಕ್ಸಾಂಪಲ್. ಎಕ್ಸಾಕ್ಟ್ಲಿ, ಇಟ್ ವಿಲ್ ಬಿಕಮ್ ಇಟ್ ವಿಲ್ ಆ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಬರಬಾರ್ದು. ಅಂಡ್ ಅದು ಇನ್ನೊಂದು ಬಹಳ ಬಹಳ ಮೋಸ್ಟ್ ಭಯಾನಕವಾಗ ಇದನ್ನು ಕೃತ್ಯ ಮಾಡಿದ್ದು, ಇವರು ಆಶ್ಲಕಾನಲ್ಲಿ ಒಂದು ಸಂಗೀತ ಇದು ನಡೀತಾ ಇರುವಾಗ, ಒಂದು ಪಾರ್ಟಿ ನಡೀತಿರುವಾಗ ಇವರು ಹೋಗಿ ಸಿಕ್ಕಾಪಡೆ ಫೈರ್ ಮಾಡಿದ್ದಾರೆ. ಅವರು ಪಾಪ ಎಕ್ಸಾಕ್ಟ್ಲಿ ಲೈಕ್ ಜಾಲಿಯನ್ ವಾಲಾ ಬಾಗ್ ಮೆಸಾಕರ್, ಅವರು ಎಲ್ಲ ಕಡೆ ಚಲಾಪಲಿಯಾಗಿ ಓಡಾಡಿದ್ದಾರೆ. ಯಾರು ಬದುಕೊಂಡ್ರು ಆರ್ಚರ್ಸ್ ಹತ್ರ ಹೋಗಿ ಬದುಕೊಂಡ್ರು, ಉಳಿದಿರೋ ಸತ್ತೋಗಿದ್ದಾರೆ. ಎಸ್ ಎಸ್, ಮೋಹನ್ ಸರ್ ಕೊನೆಯದಾಗಿ ಏನಾದ್ರು ಹೇಳಕ್ ಬಯಸ್ತೀರಾ? ಮೋಹನ್ ಸರ್ ನೋಡಿ, ಆ ನವೀನ್ ಅನ್ನೋರು ಇಸ್ರೇಲ್ನಲ್ಲಿ 10 ವರ್ಷದಿಂದ ಇದ್ದಾರೆ, ಅವ್ರ ಕಾನ್ಫಿಡೆನ್ಸ್ ನೋಡ್ರಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಎಷ್ಟು ಕಾನ್ಫಿಡೆಂಟ್ಲಿ ಹೇಳಿದ್ರು ನಾವು ಸೇಫ್ ಆಗಿದೆ, ನಮ್ಗೇನು ತೊಂದರೆ ಇಲ್ಲ. ಇಟ್ ಶೋಸ್ ದ ಇಂಟಿಗ್ರಿಟಿ ಟುವರ್ಡ್ಸ್ ದಟ್ ನೇಷನ್ ಆಫ್ ದಟ್ ಓನ್ಲಿ, ನಾಟ್ ಓನ್ಲಿ ನವೀನ್, ಇಸ್ರೇಲ್ನಲ್ಲಿರುವ ಪ್ರತಿಯೊಬ್ಬರ ನಾಗರಿಕರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇದೇ ಇರೋದ್ರಿಂದ ಆಲ್ ಔಟ್ ವಾರ್ ಮಾಡಿ ಈ ಉಗ್ರರನ್ನು ಮಣಿ ಹಾಕಲಿಕ್ಕೆ ಇನ್ನೂ 4-5 ದಿವಸದಲ್ಲೇ ಇವರು ಮುಗಿಸ್ತಾರೆ ಅಂತ ನನಗೆ, ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಓಕೆ, ತುಂಬ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಮುಖ್ಯವಾಗಿ ನಾನು ಇವತ್ತೊಂದು ಓದ್ತಾ ಇದ್ದೆ, ಅದರಲ್ಲಿ ಪ್ಯಾಲೆಸ್ತಾನ್ ಪರವಾಗಿ ಜೊತೆಗೆ ಈ ಉಗ್ರರೇನಿದ್ದಾರೆ ಅವರ ಪರವಾಗಿಯೂ ಕೂಡ ಮಾತನಾಡೋರು ಒಬ್ರು ಇದ್ರಂತೆ, ಅವರನ್ನು ಕೂಡ ಕರ್ಕೊಂಡು ಹೋಗಿ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ, ಅವರನ್ನು ಅವರ ರಕ್ಷಣೆಯ ಬಗ್ಗೆ ಮಾತನಾಡ್ತಾ ಇದ್ರು. ಹೆಂಗಿದೆ ನೋಡಿ, ಅದಕ್ಕೆ ನಮ್ಮ ದೇಶದಲ್ಲಿ ಎಲ್ಲ ಚೆನ್ನಾಗಿದೆ,
ಗಲಾಟೆ ಮಾಡ್ಕೊಳ್ಬೇಡಿ, ಚೆನ್ನಾಗಿ ನೆಮ್ಮದಿಯಾಗಿರಿ, ಸೀರಿಯಸ್ ಆಗಿ ಥಿಂಕ್ ಮಾಡಿ, ಆ ಥರ ಎಲ್ಲ ಬೇಡ.